ನೀವೇನಾದರೂ ನಿಮ್ಮ ಹೊಸ ಇ ಪಿ ಎಫ್ನ ಯು ಎನ್ ಆಕ್ಟಿವೇಷನ್ ಮಾಡಿದರೆ, ನೀವು ಯು ಎನ್ ಆಕ್ಟಿವೇಷನ್ ಮಾಡಬೇಕಾದ್ರೆ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಮಾತ್ರ ಇದರಲ್ಲಿ ನಿಮಗೆ ಕೆ ವೈ ಸಿ ಆಗಿರುತ್ತೆ. ನೀವು ನಿಮ್ಮ ಯು ಎನ್ ಅಕೌಂಟಲ್ಲಿ ಇರುವಂಥ ಅಮೌಂಟ್ ಏನಾದರೂ ವಿಡ್ರಾ ಮಾಡಬೇಕಾದ್ರೆ ಅದು ಪಾರ್ಷಿಯಲ್ ಅಂದರೆ ಅಡ್ವಾನ್ಸ್ ಆಗಿರ್ಬೋದು ಅಥವಾ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್, ಯಾವುದೇ ನೀವು ವಿಡ್ರಾವಲ್ನ ನೀವು ಅಪ್ಲೈ ಮಾಡಿದ್ರು ಕೂಡ ನಿಮ್ಮ ಯು ಎನ್ನಲ್ಲಿ ಯಾವ ಬ್ಯಾಂಕ್ ಪಾಸ್ಬುಕ್ಕು ಕೆ ವೈ ಸಿ ಆಗಿರುತ್ತೋ ಆ ಬ್ಯಾಂಕ್ ಅಕೌಂಟ್ಗೆ ಬಂದು ನಿಮಗೆ ಈ ಅಮೌಂಟು ತಲುಪೋದು. ಸೊ ಆದ್ದರಿಂದ ನೀವು ನಿಮ್ಮ ಯು ಎನ್ ಆಕ್ಟಿವೇಟ್ ಆದ ನಂತರ ಮೊದಲಿಗೆ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಇದರಲ್ಲಿ ಕೆ ವೈ ಸಿ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವು ನಿಮ್ಮ ಪ್ಯಾನ್ ಕಾರ್ಡನ್ನು ಕೂಡ ಇದರಲ್ಲಿ ಕೆ ವೈ ಸಿ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ನೋಡೋದಾದರೆ ನಿಮ್ಮ ಅಮೌಂಟ್ 50,000 ಏನಾದರೂ ಜಾಸ್ತಿ ಇದ್ದರೆ ನೀವು ಕ್ಲೇಮ್ ಮಾಡುವಂಥ ಹಣ ಪೂರ್ತಿಯಾಗಿ ನಿಮಗೆ ಬರಬೇಕಾದ್ರೆ, ವಿತೌಟ್ ಟಿ ಡಿ ಎಸ್ ಕಟ್ ಆಗ್ದಿರ ಎಲ್ಲ ಅಮೌಂಟು ಬರಬೇಕಾದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಇಲ್ಲಿ ಇ ಕೆ ವೈ ಸಿ ಆಗಿರಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಬ್ಯಾಂಕ್ ಅಕೌಂಟು ಹಾಗೂ ನಿಮ್ಮ ಪ್ಯಾನ್ ಕಾರ್ಡನ್ನು ನಿಮ್ಮ ಯು ಎನ್ ಅಕೌಂಟ್ಗೆ ಯಾವ ರೀತಿ ಇ ಕೆ ವೈ ಸಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನಾನು ಲೋಕೇಶ್. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ನಾವು ಇ ಪಿ ಎಫ್ನ ಅಫಿಷಿಯಲ್ ವೆಬ್ಸೈಟ್ಗೆ ಎಂಟರ್ ಆಗಿ ಇಲ್ಲಿ ನಿಮ್ಮ ಯು ಎ ಎನ್ ನಂಬರು ಹಾಗೂ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಒನ್ಸ್ ನೀವು ಲಾಗಿನ್ ಮಾಡಿದ ನಂತರ ಈ ರೀತಿಯಾದ ಹೋಮ್ ಪೇಜು ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಟಾಪಲ್ಲಿ ನಿಮಗೆ ಮ್ಯಾನೇಜ್ ಅಂತ ಒಂದು ಕಾಲಮ್ ಇದೆಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕೆ ವೈ ಸಿ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ಲಿಕ್ ಆನ್ ಕೆ ವೈ ಸಿ ಡಾಕ್ಯುಮೆಂಟ್ ಟು ಡೂ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಮೂರು ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಬ್ಯಾಂಕು, ಒಂದು ಪ್ಯಾನು, ಒಂದು ಪಾಸ್ಪೋರ್ಟು. ಇದರಲ್ಲಿ ಪಾಸ್ಪೋರ್ಟ್ ನೀವು ಕೆ ವೈ ಸಿ ಮಾಡಿದ್ರೂ ಸರಿನೇ, ಮಾಡಿಲ್ಲ ಅಂದ್ರೂ ಸರಿನೇ, ಇದೇನು ಅಷ್ಟೊಂದು ಅಫೆಕ್ಟ್ ಆಗೋದಿಲ್ಲ. ಆದರೆ ಬ್ಯಾಂಕು ಮತ್ತು ಪ್ಯಾನ್ ಕಾರ್ಡ್ನ ಖಂಡಿತವಾಗಿ ನೀವು ಕೆ ವೈ ಸಿ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಬ್ಯಾಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ಡೀಟೇಲ್ಸಲ್ಲಿ ನೇಮ್ ಆಸ್ ಪರ್ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ ನಿಮ್ಮ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ. ಈ ಹೆಸರು ನಿಮ್ಮ ಯು ಎನ್ನಲ್ಲಿ ಇರುವಂಥ ಹೆಸರು ಮ್ಯಾಚ್ ಆಗ್ತಿದೆಯಾ ಇಲ್ವ ಅಂತ ಮೊದಲಿಗೆ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರುವಂಥ ಹೆಸರು ನಿಮ್ಮ ಯು ಎನ್ನಲ್ಲಿ ಇರುವಂಥ ಹೆಸರು ಎರಡು ಒಂದೇ ಆಗಿದ್ದರೆ ಮಾತ್ರ ಈ ಕೆ ವೈ ಸಿ ಆಗುವುದು. ಇಲ್ಲ ಅಂದರೆ ಈ ಕೆ ವೈ ಸಿ ನಿಮಗೆ ಆಟೋಮೆಟಿಕ್ ಆಗಿ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಕೆ ವೈ ಸಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ ಅಕೌಂಟ್ ಹೆಸರು ನಿಮ್ಮ ಇ ಪಿ ಎಫ್ ಓಲ್ಲಿ ಇರುವಂಥ ಹೆಸರು ಒಂದೇ ರೀತಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನಂತರ ನೀವು ಕೆ ವೈ ಸಿ ಮಾಡ್ಕೊಳ್ಳಿ. ಎರಡು ಸರಿಯಾಗಿದ್ದರೆ ಪಕ್ಕದಲ್ಲಿ ನಿಮ್ಮ ಅಕೌಂಟ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಅದನ್ನೇ ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಬಾರಿ ಎಂಟರ್ ಮಾಡಿ ಪಕ್ಕದಲ್ಲಿ ನಿಮಗೆ ನಿಮ್ಮ ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡನ್ನು ಎಂಟರ್ ಮಾಡಿ ವೆರಿಫೈ ಐ ಎಫ್ ಎಸ್ ಸಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಐ ಎಫ್ ಎಸ್ ಸಿ ಕೋಡ್ ಏನಾದರೂ ಸರಿಯಾಗಿದ್ದರೆ ನಿಮಗೆ ಈ ರೀತಿಯಾದ ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಐ ಎಫ್ ಎಸ್ ಸಿ ವೆರಿಫೈಡ್ ಅಂತ ಬರುತ್ತೆ. ಇದನ್ನು ಓಕೆ ಮಾಡಿದ್ರೆ ನಿಮಗೆ ನಿಮ್ಮ ಬ್ಯಾಂಕಿನ ಹೆಸರು ಹಾಗೂ ನಿಮ್ಮ ಬ್ರ್ಯಾಂಚಿನ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ಸರಿ ನೋಡ್ಕೊಳ್ಳಿ. ಸರಿಯಾಗಿ ಇದ್ದರೆ ಕೆಳಗಡೆ ಒಂದು ಡಿಕ್ಲರೇಷನ್ ಫಾರಂ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ರಿಸೀವ್ ಆಗುತ್ತೆ. ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮ್ಮ ಬ್ಯಾಂಕನ್ನು ಇವಾಗ ನೀವು ಕೆ ವೈ ಸಿಗೋಸ್ಕರ ಕಳಿಸಿದ್ದೀರಾ, ಇದಿನ್ನ ಅಪ್ರೂವಲ್ ಆಗಿಲ್ಲ. ಇಲ್ಲಿ ನೋಡಿ, ನಿಮಗೆ ಕೆ ವೈ ಸಿ ಡಾಕ್ಯುಮೆಂಟ್ ಫಾರ್ ಅಪ್ರೂವಲ್ ಅಲ್ಲಿ ನಿಮ್ಮ ಯು ಎನ್ ನಂಬರು, ನೀವು ಯಾವ ಡಾಕ್ಯುಮೆಂಟ್ನ ಇಲ್ಲಿ ಕೆ ವೈ ಸಿ ಮಾಡಿದ್ದೀರಾ ಹಾಗೂ ಆ ಡಾಕ್ಯುಮೆಂಟ್ ನಂಬರು, ಐ ಎಫ್ ಎಸ್ ಸಿ ಕೋಡ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಪಕ್ಕದಲ್ಲಿ ಡಾಕ್ಯುಮೆಂಟ್ ಸ್ಟೇಟಸ್ ಅಲ್ಲಿ ವೆರಿಫಿಕೇಶನ್ ಅಂಡರ್ ಪ್ರೋಸೆಸ್ ಅಂತ ಬರ್ತಾ ಇದೆ. ಸೊ ಇದು ನಿಮಗೆ 48 hours ವರೆಗೂ ಈ ರೀತಿನೇ ಬರುತ್ತೆ. 48 hours ಆದ ನಂತರ ನಿಮ್ಮ ಎಂಪ್ಲಾಯರ್ ಅಂದರೆ ನಿಮ್ಮ ಎಚ್ ಆರ್ ನ ಡಿ ಎಸ್ ಸಿ ಲಾಗಿನ್ಗೆ ಇದು ಎಂಟರ್ ಆಗುತ್ತೆ. ಸೊ ಒನ್ಸ್ ಅವರು ಅಪ್ರೂವ್ ಕೊಟ್ಟ ನಂತರ ಇದು ನಿಮಗೆ ವೆರಿಫೈಡ್ ಅಂತ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಈಗ ನಂತರ ನಾವು ಪ್ಯಾನ್ ಕಾರ್ಡನ್ನು ಇಲ್ಲಿ ನಾವು ಕೆ ವೈ ಸಿ ಮಾಡೋಣ. ಸೊ ಅದಕ್ಕೆ ನೀವು ಪ್ಯಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪ್ಯಾನ್ ಡೀಟೇಲ್ಸಲ್ಲಿ ನೇಮ್ ಆಸ್ ಪರ್ ಪ್ಯಾನ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇದನ್ನು ಕೂಡ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಹೆಸರು ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನಿಮ್ಮ ಇ ಪಿ ಎಫ್ ಒ ಪೋರ್ಟಲಲ್ಲಿ ಕೂಡ ನಿಮ್ಮ ಹೆಸರು ಅದೇ ರೀತಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ.
ಸರಿಯಾಗಿದ್ದರೆ ಮಾತ್ರ ಇದು KYC ಆಗೋದು, ಇಲ್ಲ ಅಂದರೆ ಇದು ಕೂಡ ಆಟೋಮೆಟಿಕ್ಕು ರಿಜೆಕ್ಟ್ ಆಗುತ್ತೆ. ಸರಿಯಾಗಿದ್ದರೆ ಪಕ್ಕದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ, ಕೆಳಗಡೆ ಕಾಣುವ ಡಿಕ್ಲರೇಷನ್ ಕ್ಲಿಕ್ ಮಾಡಿ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ರಿಸೀವ್ ಆಗುತ್ತೆ, ಆ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಶೀಟಲ್ಲಿ ನಿಮಗೆ KYC ಪೆಂಡಿಂಗ್ ಫಾರ್ ಅಪ್ರೂವಲ್ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೂಡ ಇಲ್ಲಿ ಬರ್ತಾ ಇದೆ. ಸೊ ನಿಮಗೆ ಬ್ಯಾಂಕ್ ಪಾಸ್ಬುಕ್ KYC ಮಾಡಿದಾಗ ವೆರಿಫಿಕೇಶನ್ ಅಂಡರ್ ಪ್ರೋಸೆಸ್ ಅಂತ ಬರ್ತಾ ಇತ್ತು. ಆದರೆ ನೀವು ನಿಮ್ಮ ಪ್ಯಾನ್ ಕಾರ್ಡನ್ನು KYC ಮಾಡಬೇಕಾದ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ KYC ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ವಿತ್ ಎಂಪ್ಲಾಯರ್ ಫಾರ್ ಡಿಜಿಟಲ್ ಸಿಗ್ನೇಚರ್ ಅಂತ ಬರ್ತಾ ಇದೆ. ಅಂದರೆ ಇದು ಡೈರೆಕ್ಟ್ ಆಗಿ ನಿಮ್ಮ ಎಂಪ್ಲಾಯರ್ನ DSC ಲಾಗಿನ್ಗೆ ಹೋಗುತ್ತೆ. ಸೊ ಅವರು ಅವರ DSC ಲಾಗಿನ್ ಇಂದ ಇಮಿಡಿಯೇಟ್ ಇದನ್ನ KYC ಮಾಡಬಹುದಾಗಿದೆ. ಸೊ ಈ ರೀತಿ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಹಾಗೂ ಪ್ಯಾನ್ ಕಾರ್ಡನ್ನು KYC ಈಸಿಯಾಗಿ ಮಾಡ್ಕೋಬಹುದಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಕಂಟೆಂಟ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಶನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.